हेलो फ्रेंड्स, वेलकम बैक टू माय चैनल। इवत्तिन वीडियोदल्ली बाणंतियरु मक्कळिगे स्नान माडिसुवाग ई एल्ला विषयगळन्न तुंबा मनसल्लि इट्कोंडिरबेकु। हतत्र ओंदु वर्ष आगोवरेगू तुंबा एच्चरिकेयिंद स्नान माडिसबेकु। आलरेडी नानु वीडियो पोस्ट माडिदीनि, नीरु कुडिद्रे एनु माडबेकु, मगु जस्ट नीरु कुडिद्रे मत्ते सोपु मत्ते शांपू मिक्स आगिरुवंत नीरु अंद्रे तलेगे स्नान माडिसुवाग नीवु सरियागि इडदिल्ल अंद्रे अदु बायिओळगे होद्रे एनु माडबेकु, इदर बग्गे वीडियो नानु पोस्ट माडिदीनि। ई वीडियोगे प्रीवियस् वीडियो, सो नानु बेकाद्रे प्लेलिस्ट ನೋಡ್ಕೊಳ್ಳಿ। ಸೊ ಮಗುಗೆ ಸ್ನಾನ ಮಾಡಿಸೋದು ತುಂಬಾ ಮುಖ್ಯ। ಅದು ಹೇಗೆ ಮಾಡಿಸಬೇಕು, ಯಾವಾಗ ಮಾಡಿಸಬೇಕು, ಎಷ್ಟೊತ್ತು ಮಾಡಿಸಬೇಕು, ಯಾವ ಟೈಮಲ್ಲಿ ಮಾಡಿಸಬಾರ್ದು, ಯಾವ ಟೈಮಲ್ಲಿ ಬೇಗ ಮಾಡಿಸ್ಬೇಕು, ಯಾವ ಟೈಮಲ್ಲಿ ನಿಧಾನವಾಗಿ ಮಾಡಿಸ್ಬೇಕು, ಇದೆಲ್ಲ ನಾನು ತುಂಬಾ ತಿಳಿದಿಟ್ಕೊಂಡಿರ್ಬೇಕು। ಓಕೆ, ಹಾಸ್ಪಿಟಲ್ ಅಲ್ಲಿ ನಿಮಗೆ ವಾಶ್ ಮಾಡಿ ಕೊಡ್ತಾರೆ ಅಷ್ಟೇ। ಅವರು ಸ್ನಾನ ಅಂದ್ರೆ ಬಿಸಿ ಬಿಸಿಯಾಗಿ ತುಂಬಾ ಚೆನ್ನಾಗಿ ಸ್ನಾನ ಎಲ್ಲ ಮಾಡೋದಿಲ್ಲ, ಅವ್ರು ಮಾಡಿಸೋದೇ ಮಗುಗೆ ಜಸ್ಟ್ ಒಂದು ವಾಶ್ ಅಷ್ಟೇ ಅವ್ರು ಮಾಡಿಸೋದು। ಸ್ನಾನ ಅಂದ್ರೆ ಜಸ್ಟ್ ಕ್ಲೀನ್ ಮಾಡ್ಕೊಡ್ತಾರೆ ಅಷ್ಟೇ ಮಗುಗೆ। ಸೊ ಮನೆಗೆ ನೀವು ಬಂದ ಮೇಲೆ ನೀವು ಮಾಡಿಸಬೇಕಾಗಿರೋ ಮೊದಲನೇ ಸ್ನಾನ ಮಗುಗೆ ತುಂಬಾ ಇಂಪಾರ್ಟೆಂಟ್। ಸೊ ಇದನ್ನ ಗೊತ್ತಿದೆ ಅನ್ಕೊಂಡು ನೀವು ಮಾಡಕ್ ಹೋಗಬೇಡಿ। ನೀವು ಡೆಲಿವರಿ ಆಗಿದೆ ಅಂದ್ರೆ ನೀವು ಮಾಡಬಾರದು, ಮಾಡಿಸಬಾರದು ಮಗುಗೆ। ಅಂಡ್ ನೆಕ್ಸ್ಟ್ ನನಗೇನೇನೋ ಗೊತ್ತಿಲ್ಲ, ನಾನಾದರೂ ಮಾಡಿಸ್ಲಾ ಅಂತ ಕೇಳಿದ್ರೆ ಮಾಡಿಸಿಸ್ಬೇಡಿ। ಸೊ ನಾರ್ಮಲ್ ಆಗಿ ಸ್ನಾನ ಚೆನ್ನಾಗಿ ಮಾಡಿಸೋರಿಗೆ ಮಾತ್ರ ಮಾಡಿಸಿ, ಇಲ್ಲ ನಮಗೆ ಸ್ನಾನನೇ ಮಾಡಿಸೋಕೆ ಬರಲ್ಲ ಅಂದ್ರೆ ಸಿಂಪಲ್ ಆಗಿ ನೀವು ಬಂದು ಒಂದು ಟಬ್ ಇಟ್ಕೊಂಡು ನಿಧಾನವಾಗಿ ಟಬ್ ಹತ್ರನೇ ಮಗುನ ಇಟ್ಕೊಂಡು ಸ್ನಾನ ಮಾಡಿಸ್ಬೋದು, ಕಾಲ್ ಮೇಲೆ ಇಟ್ಕೊಂಡು ಸ್ನಾನ ಮಾಡಿಸ್ಬೋದು, ಲೈಟಾಗಿ ಕೂರಿಸ್ಕೊಂಡಾದ್ರೂ ಸ್ನಾನ ಮಾಡಿಸ್ಬೋದು। ಆದರೆ ಟ್ರೆಡಿಷನಲ್ ನಮಗೆ ಗೊತ್ತಿದೆ ನಾವು ಮಾಡಿಸ್ತೀವಿ ಅಂತ ನಿಮಗೆ ನಂಬಿಕೆ ಇರೋರು ಇದ್ದಾರೆ, ನಿಮ್ಮ ಅತ್ತೆನೋ ನಿಮ್ಮ ಅಮ್ಮನೋ ನಿಮ್ಮ ಅಜ್ಜಿನೋ ಇದ್ದಾರೆ ಅಂದ್ರೆ ಧಾರಾಳವಾಗಿ ಸ್ನಾನ ಮಾಡಿಸಿ ಮಗುಗೆ। ಸೊ ಮಗುಗೆ ನೀಟಾಗಿ ತಲೆ ಸ್ನಾನ ಫಸ್ಟ್ ಡೇ ಮಾಡಿಸ್ತಾರೆ। ಸೊ ಮಾಡಿಸುವಾಗ ಕ್ಲೀನಾಗಿ ನೀರು ಬಿಸಿ ಮಾಡಿಸಿ, ಚೆನ್ನಾಗಿ ಬಿಸಿ ನೀರು, ಬಿಸಿ ನೀರು ಅಂದರೆ ಜಾಸ್ತಿ ಬಿಸಿ ನೀರಲ್ಲ, ಮಗು ಚರ್ಮ ತುಂಬಾ ತೆಳುವು, ನಾವು ಅಟ್ಕೊಳ್ಳೋದಕ್ಕಿಂತ ಅರ್ಧ ಕಮ್ಮಿ ಬಿಸಿ ಇರಬೇಕು। ಸೊ ಅದರಲ್ಲಿ ನೀಟಾಗಿ ಮಗುಗೆ ಸ್ನಾನ ಮಾಡಿಸ್ತಾರೆ। ಫಸ್ಟು ತಲೆಗೆ ಶ್ಯಾಂಪು ಹಾಕಿ ನೀಟಾಗಿ ಸ್ನಾನ ಮಾಡಿಸಿ ಅದನ್ನು ಮಗುನ ಬಾರ್ಲು ಮಲಗಿಸಿ, ಇಲ್ಲ ತೊಡೆ ಮೇಲೆ ಮಲಗಿಸಿ, ಉಲ್ಟ ಈ ಥರ ಮುಖ ಅಲ್ಲ, ಫುಲ್ ಉಲ್ಟ ಮುಖ ಮಲಗಿಸಿ ಸ್ನಾನ ಮಾಡಿಸ್ತಾರೆ। ಆ್ಯಂಡ್ ನೆಕ್ಸ್ಟು ತಲೆ ಸ್ನಾನ ಆಗಿದ ತಕ್ಷಣ ತಲೆಗೆ ನೀರು ಹಾಕುವಾಗ ಈ ರೀತಿ ಹಿಡ್ಕೊಂಡು ನೀರಿಲ್ಲಿ ಮಗುಗೆ ಬೀಳದೇ ಇರೋ ರೀತಿ ಸ್ನಾನ ಮಾಡಿಸ್ಬೇಕು। ಸ್ನಾನ ಮಾಡಿಸುವಾಗ ನೆನಪಿರಲಿ, ಮಗು ತುಂಬ ಜೋರಾಗಿ ಅಳುತ್ತೆ, ಭಯ ಪಡುತ್ತೆ, ಕೈಕಾಲುಗಳನ್ನು ಜಾಸ್ತಿ ಅಳಗಾಡಿಸುತ್ತೆ। ಸೊ ಹೆದರಿಕೆ ಬೇಡ, ನೀಟಾಗಿ ಕೂರಿಸ್ಕೊಂಡು ನೀವು ಸ್ನಾನ ಮಾಡಿಸೋದನ್ನು ಫಸ್ಟು ರೂಢಿ ಮಾಡ್ಕೊಳ್ಳಿ। ಆ್ಯಂಡ್ ನೆಕ್ಸ್ಟು ಮೈಗೆಲ್ಲನೂ ಸೋಪನ್ನು ಸ್ಪ್ರೆಡ್ ಮಾಡಿ, ಶಾಂಪೂಸ್ ನೀಟಾಗಿ ತಲೆಯಿಂದ ಕ್ಲೀನಾಗಿ ಶಾಂಪು ನೀರೆಲ್ಲ ತೆಗೆದು, ಕಿವಿ ಹತ್ರ ಎಲ್ಲ ಜಾಸ್ತಿ ನೀರು ಹೋಗದೆ ಇರೋ ರೀತಿ ನೀಟಾಗಿ ಕಿವಿ ಮೇಲೆ ಮಾತ್ರ ವಾಶ್ ಮಾಡಿ, ಈ ಸೈಡೆಲ್ಲ ವಾಶ್ ಮಾಡಿ ಮೈಯೆಲ್ಲ ನೀಟಾಗಿ ವಾಶ್ ಮಾಡಬೇಕು। ಯಾಕಂದರೆ ನಮ್ಮ ಹೊಟ್ಟೆಯಿಂದ ಪಾಪು ಬಂದಿರುತ್ತೆ। ಹಾಸ್ಪಿಟ್ಲಲ್ಲಿ ಒಂದೊಂದು ಹಾಸ್ಪಿಟ್ಲಲ್ಲಿ ಒಂದೊಂದು ಥರ ಸ್ನಾನ ಮಾಡಿಸಿರ್ತಾರೆ, ಡೈಲಿ ಮಾಡಿಸ್ತಾರೆ, ಕೆಲವರು ಒಂದ್ಸಲಿ ಮಾಡಿಸಿ ತೊಳೆದು ವಾಶ್ ಮಾಡಿ ಕೊಟ್ಟಿರ್ತಾರೆ ಅಷ್ಟೇ। ಸೊ ನೋಡ್ಕೊಳ್ಳಿ ನೀಟಾಗಿ ಸ್ನಾನ ಮಾಡಿಸಿ, ಮಗು ಕಂಕುಳ ಕೆಳಗಡೆ ಮತ್ತು ಕೈಗಳ ಸಂದಿಯಲ್ಲಿ ಎಲ್ಲ ಗಲೀಜಿರುತ್ತೆ, ನೀಟಾಗಿ ವಾಶ್ ಮಾಡಿ, ಮಗು ಪ್ರೈವೇಟ್ ಪಾರ್ಟ್ನು ಕೂಡ ಹೆಚ್ಚಾಗಿ ಸೋಪ್ ಹಾಕದೆ ಕೈಯಲ್ಲಿ ಮಾತ್ರ ವಾಶ್ ಮಾಡಿ ನೀಟಾಗಿ ಮಗುಗೆ ಸ್ನಾನ ಮಾಡಿಸ್ಬಿಟ್ಟು ಕಿವಿಗೆ ನೀರು ಹೋಗಿದೆಯೋ ಇಲ್ವೋ ಅಂತ ನೋಡಿಕೊಂಡು ಊದಬೇಕು, ಕಿವಿ ಹತ್ರ ಊದಬೇಕಾಗತ್ತೆ। ಸೊ ಊದ್ಬಿಟ್ಟು ಒಕ್ಕಳ ಹತ್ರ ಕೂಡ ಊದಕ್ಕಾಗಲ್ಲ, ಯಾಕಂದರೆ ಅದು ಒಕ್ಕಳು ಬಳ್ಳಿ ಬೀಳೋ ಗಂಟ ಊದಕ್ಕಾಗಲ್ಲ, ಸಾಫ್ಟಾಗಿ ತುಂಬ ನಿಧಾನವಾಗಿ ಒಂದು ಹತ್ತು ನಿಮಿಷ ಆದರೂ ಟೈಮ್ ತೊಗೊಂಡು ಮಗುಗೆ ಬಿಸಿನೀರೆಲ್ಲ ಕಾಲಿಗೆ ಹಾಕ್ಬಿಟ್ಟು ಸ್ನಾನ ಮಾಡಿಸಿ, ಒಂದು ತಿಂಗಳವರೆಗೂ ನಿಧಾನವಾಗಿ ಮೈಲ್ಡಾಗಿ ಸ್ನಾನ ಮಾಡಿಸ್ಬೇಕು ಮಗುಗೆ। ಸ್ನಾನ ಮಾಡಿಸಿದ ತಕ್ಷಣ ಮಗುಗೆ ಬೇಗ ಬಟ್ಟೆನ ಒರೆಸ್ಬೇಕು, ಅದಕ್ಕೂ ಮುಂಚೆ ಮಗುಗೆ ಏನೇನು ಬೇಕು ಹಾಕೋದಕ್ಕೆ ಬಟ್ಟೆ, ಮತ್ತು ಒಂದು ಶಾಂಪ್ ಆಗ್ಬೋದು, ಸೋಪ್ ಆಗ್ಬೋದು, ಜಗ್ ಆಗ್ಬೋದು, ಇಲ್ಲ ಒರೆಸ್ಕೊಳ್ಳೋದಕ್ಕೆ ಬಟ್ಟೆ ಆಗ್ಬೋದು, ಹಾಕೋ ಬಟ್ಟೆ ಆಗ್ಬೋದು, ಎಲ್ಲನೂ ಹತ್ತಿರ ಇಟ್ಕೊಂಡು ಸ್ನಾನ ಮಾಡಿಸಿ। ನೀವೇನಾದರೂ ಒಂದು ವೇಳೆ ಲೇಟ್ ಮಾಡಿಬಿಟ್ರಿ, ನಿಧಾನ ಮಾಡಿಬಿಟ್ರಿ, ಎಲ್ಲದಕ್ಕೂ ಹುಡುಕ್ಲಾಡ್ತಾ ಇದ್ದೀರಿ ಅಂದರೆ ಮಗು ತ್ಯಾವದಲ್ಲಿ ತುಂಬಾ ಕೋಲ್ಡ್ ಆಗಿಬಿಡುತ್ತೆ ಮಗುಗೆ। ಸೊ ಹುಷಾರಾಗಿ ಬಾಯೊಳಗಡೆ ನೀರು ಹೋಗದೆ ಇರೋ ರೀತಿ ಮಾಡಿಸಿ, ಮತ್ತು ಬಾಯೊಳಗೆಲ್ಲ ಕೈ ಬಿಟ್ಟು ಕಫ ತೆಗೆದು ಅಂಥವೆಲ್ಲ ಮಾಡೋಕ್ಕೆ ಹೋಗ್ಬೇಡಿ, ಅದು ತುಂಬ ತಪ್ಪು, ಮಗುಗೆ ತೊಂದರೆ ಆಗುತ್ತೆ। ಒಂದು ವೇಳೆ ಕೈಯಲ್ಲಿ ಉಗುರು, ನಿಮ್ಮ ಕೈಯಲ್ಲಿ ಗಲೀಜು ಏನಾದರೂ ಇದ್ದರೆ ಮಗು ಹೋಗಿ ಇನ್ಫೆಕ್ಷನ್ ಆಗುತ್ತೆ, ಉಗುರು ಗೀಚ್ಕೊಂಡು ಮಗುಗೆ ಗಂಟಲು ತುಂಬ ಸಾಫ್ಟ್, ಹುಟ್ಟಿರೋ ಮಗು ಅಲ್ವಾ, ತುಂಬ ಹುಷಾರಾಗಿ ನೋಡ್ಕೋಬೇಕು। ಆ್ಯಂಡ್ ನೆಕ್ಸ್ಟು ಬೇಗ ಎಲ್ಲ ಒರೆಸ್ಬಿಟ್ಟು ನೀವು ಪೌಡರ್ ಮಕ್ಳಿಗೆ ಅವಶ್ಯಕತೆ ಇಲ್ಲ, ಜಸ್ಟ್ ಕ್ರೀಮ್ ಹಾಕಿ, ತುಂಬ ಜನ ಮಕ್ಳಿಗೆ ಆಸ್ತ್ಮಾ ಬರೋದಕ್ಕೆ ಚಾನ್ಸಸ್ ಪೌಡ್ರಿಂದನೇ, ಸೊ ಪೌಡ್ರಿಲೆಲ್ಲ ಜಾಸ್ತಿ ಸ್ಪ್ರೆಡ್ ಮಾಡಬೇಡಿ। ಒಂದು ವೇಳೆ ಪೌಡ್ರ್ ಹಾಕಬೇಕು ನೀವು ಅಂತ ಆಸೆ ಪಟ್ಟರೆ ಸ್ವಲ್ಪ ತೊಗೊಂಡು ಮೂಗುವರೆಗೂ ಹೋಗದೆ ಇರೋ ರೀತಿ ಲೈಟಾಗಿ ಸುಮ್ಮನೆ ಇರೀತಿ, ಇಲ್ಲಾಂದರೆ ಮಗು ಹತ್ರ ಇರುತ್ತೆ ಒಂದು ಬಟ್ಟೆ ಒಂದು ಟವಲ್ ಅಡ್ಡ ಇಟ್ಬಿಟ್ಟು ಹಾಕಿ, ಹೇಗಿದ್ರೂ ಮೂಗೊಳಗೆ ಹೋಗುತ್ತೆ, ಪೌಡ್ರ್ ಅವಶ್ಯಕತೆ ಇಲ್ಲ ಅಂತಾರೆ ಡಾಕ್ಟರ್ಸು। ಸೊ ನೀವು ಕ್ರೀಮ್ ಜಸ್ಟ್ ಅಪ್ಲೈ ಮಾಡಿ, ಜಸ್ಟ್ ಮಗುಗೆ ಕ್ರೀಮ್ ಹಾಕಿದ ತಕ್ಷಣ ಲೋಷನ್ ಹಾಕಿ, ಕ್ರೀಮ್ಗಿಂತ ಲೋಷನ್ ಚೆನ್ನಾಗಿರುತ್ತೆ, ಒಳ್ಳೆ ಬ್ರ್ಯಾಂಡೆಡ್ ಹಾಕಿ ಹಾಕ್ಬಿಟ್ಟು ನೀಟಾಗಿ ಒರೆಸಿ ಮಗುನ ನೀಟಾಗಿ ನೋಡ್ಕೊಳ್ಳಿ। ಸೊ ಒನ್ ಮಂತ್ ಆಫ್ಟರ್ ಮಗು ತಲೆ ಸುಸ್ವಲ್ಪನೇ ಸ್ವಲ್ಪ ಸ್ಟ್ರಾಂಗ್ ಆಗೋದಕ್ಕೆ ಶುರು ಆಗುತ್ತೆ, 3 ಮಂತ್ಸ್ಗೆಲ್ಲ ತಲೆ ನಿಲ್ಲುತ್ತೆ, ಅವಾಗ ಒಂದು ಸ್ವಲ್ಪ ನೀವೇ ಮಾಡಿಸ್ಬೋದು, ಸ್ನಾನ ಮಾಡಿಸೋದು ನೋಡ್ಕೊಂಡು ನೀವೇ ಮಾಡಿಸ್ಬೋದು, ಟಬ್ಬಲ್ಲಿ ಚಿಕ್ಕ ಟಬ್ಬಲ್ಲಿ ಕೂರಿಸಿ ಸ್ನಾನ ಮಾಡಿಸ್ಬೋದು ಕತ್ ನಿಂತ ಮೇಲೆ, ಸೊ ಈಸಿ ಆಗುತ್ತೆ, ಹೋಗ್ತಾ ಹೋಗ್ತಾ ಈಸಿ ಆಗುತ್ತೆ। ಕೋಲ್ಡ್ ಆಗಿರೋ ಮಕ್ಕಳಿಗೆ ಜಸ್ಟ್ ಮೈ ಒರೆಸಿಬಿಡಿ, 3 ದಿವಸಕ್ಕೆ ಒಂದ್ಸಲ ಸ್ನಾನ ಮಾಡಿಸಿ, ಇಲ್ಲ 2 ದಿವಸಕ್ಕೆ ಒಂದ್ಸಲ ಸ್ನಾನ ಮಾಡಿಸಿ। ಫೀವರ್ ಇದ್ರೆ ಫೀವರ್ ಕಮ್ಮಿ ಆಗೋವರೆಗೂ ಮಾಡ್ಸಕ್ಕೆ ಹೋಗ್ಬೇಡಿ, ಕಮ್ಮಿ ಅಂದರೆ ಕಂಪ್ಲೀಟಾಗಿ ಫೀವರೇ ಇರಬಾರ್ದು, ಆಮೇಲೆ ಸ್ನಾನ ಮಾಡಿಸ್ಬೇಕು। ಆ್ಯಂಡ್ ನೆಕ್ಸ್ಟ್ ಬಂದು
ಮಳೆ ವಾತಾವರಣ ಇದೆ, ವಾತಾವರಣ ತುಂಬ ಥಂಡಿ ಇದೆ ಅಂದರೆ ಸ್ನಾನ ಬೇಡ, ಜಸ್ಟ್ ಮೈ ಒರೆಸ್ಬಿಟ್ಟು ಬಿಸಿನೀರಲ್ಲಿ ಜಸ್ಟ್ ಮೈನ ಒರೆಸಿ ಬೇರೆ ಬಟ್ಟೆ ಹಾಕಿ ಫ್ರೆಶ್ ಆಗಿ. ಆ್ಯಂಡ್ ನೆಕ್ಸ್ಟು ಪ್ಯಾಂಪರ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡ್ತೀರಾ ಅಂದರೆ ಗಲೀಜಾಗ್ತಾ ಆಗ್ತಾ ಬಿಚ್ಚಿಬಿಟ್ಟು ನೀಟಾಗಿ ಮಗುಗೆ ಅದು ವೈಪರ್ ಬರುತ್ತೆ, ವೈಪ್ ಮಾಡೋದೇನೆ, ಅದು ನೀಟಾಗಿ ಒರೆಸ್ಬಿಟ್ಟು ಜಾಸ್ತಿ ಪದೇ ಪದೇ ಮಗುವಿನ ಟಾಯ್ಲೆಟ್ ಪ್ಲೇಸನ್ನು ಒರೆಸ್ತಾ ಇದ್ದರೆ ಗಾಯ ಆಗ್ಬಿಡುತ್ತೆ. ಸೊ ನಿಧಾನವಾಗಿ ಒರೆಸಿ, ಮಗು ಹೇಗೂ ಟಾಯ್ಲೆಟ್ ಮಾಡ್ತಾನೇ ಇರುತ್ತೆ, ಜಾಸ್ತಿ ಒರೆಸ್ತಾನೇ ಇರಬೇಕು ಅನ್ನೋದೇನಿಲ್ಲ. ನೀವು ದಿವಸಕ್ಕೆ ಒಂದು 2 ಸಲ ತೊಳ್ಕೊಬೋದು, 2 ಸಲ 3 ಸಲ ತೊಳ್ಕೊಳ್ಳಿ, ಆ ರೀತಿ ಮಾಡ್ಕೊಳ್ಳಿ. ಸೊ ಒಂದು 3 ಮಂತ್ಸ್ ಆ ಥರ ಮಗು ಟಾಯ್ಲೆಟ್ ಮಾಡ್ತಾನೆ ಇರುತ್ತೆ, ಅಲ್ಲಿವರೆಗೂ ಆ ರೀತಿ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ 6 ಮಂತ್ ಆಫ್ಟರ್ ನೀವು ಬಂದು ಕೂರಿಸ್ಕೊಂಡು ಸ್ನಾನ ಮಾಡಿಸ್ಬೋದು ಮಗುಗೆ. ಮತ್ತು ಒಂದು 10 ನಿಮಿಷ ಟೈಮ್ ತೊಗೊಳ್ಳಿ, 10 ನಿಮಿಷಕ್ಕೂ ಮೇಲೆ ಮೀರಕ್ಕೆ ಹೋಗಬೇಡಿ. ಮಗು ತುಂಬ ಚೆನ್ನಾಗಿ ನಿದ್ದೆ ಮಾಡಲಿ ಅಂತ ಹೇಳಿ ತಣ್ಣ ಬಿಸಿನೀರಲ್ಲೇ ಕೂರಿಸೋದು, ಟಬ್ಬಲ್ಲೇ ಕೂರಿಸ್ಬಿಟ್ಟು ನೀವು ಹಾಲ್ಗೆ ಮೊಬೈಲಲ್ಲಿ ಮಾತಾಡೋಕೆ ಹೋಗೋದು, ಇಲ್ಲ ಮೊಬೈಲ್ ಏನೋ ಬಂತು ಹೊಡ್ಕೋತಾ ಇದೆ ಅಂತ ಹೋಗಿ ಮಾತಾಡೋಕೆ ಹೋಗೋದು, ಯಾರಾದರೂ ಬಂದರು ಅಂತ ಮಾತಾಡೋಕೆ ಹೋಗೋದು, ಇಂಥ ತಪ್ಪುಗಳು ಮಾಡಬಾರ್ದು. ಮಗು ಸ್ನಾನದ ಕೆಲಸ ಮುಗಿಸ್ಕೊಂಡು ಏನಿದ್ರು ಹೊರಗಡೆ ಬಂದು ಮಗುನ ಒರೆಸಿ ಬಟ್ಟೆ ಹಾಕಿದ ಮೇಲೆ ನಿಮ್ದು ಏನಿದ್ರು ಬೇರೆ ಕೆಲಸಗಳು ಇಟ್ಕೋಬೇಕು. ಅದು ಬಿಟ್ಟು ಪರ್ಸ್ನಲ್ ಕೆಲಸಗಳನ್ನು ಮಗು ಸ್ನಾನ ಮಾಡೋ ಟೈಮಲ್ಲಿ ಯಾವುದನ್ನು ತಲೆಯಲ್ಲಿ ಹಾಕೋಬೇಡಿ. ಸೊ ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ. ಸಾಮ್ರಾಣಿ ಹಾಕ್ಬೋದಾ ಅಂತ ಕೇಳಿದ್ರೆ ಹಾಕ್ಬೋದು, ಬಟ್ ಡಾಕ್ಟರ್ಸ್ ಬೇಡ ಅಂತಾರೆ. 1-2-3 ತಿಂಗಳು ಹಾಕ್ಬೋದು, ಏನೂ ತೊಂದರೆ ಇಲ್ಲ, ಮಗುಗೆ ಚೆನ್ನಾಗಿ ಒಂದು ಉಷ್ಣವಾಗಿರುತ್ತೆ ಅಷ್ಟೇ. ಸೊ ಅಜ್ಜಿಗಳು ಮನೇಲಿದ್ದಾರೆ, ತಂದೆ ತಾಯಿ ಎಲ್ಲ ಮನೇಲಿದ್ದಾರೆ, ಜೊತೆಗೆಲ್ಲ ಇದ್ದಾರೆ ಅಂದರೆ ಒಂದು ದೊಡ್ಡ ಬಲ. ನಾವು ಒಬ್ಬೊಬ್ಬರೇ ಇದ್ದೀವಿ, ನಾವು ಒಬ್ಬೊಬ್ಬರೇ ನೋಡ್ಕೋತೀವಿ ಅಂದರೆ ಖಂಡಿತವಾಗ್ಲೂ ನಿಮಗೆ ಒಬ್ಬರ ಹೆಲ್ಪ್ ಬೇಕು. ಸೊ ಸ್ನಾನ ಮಾಡೋ ವಿಷಯದಲ್ಲಿ ತುಂಬ ಮಕ್ಕಳಿಗೆ ಹುಷಾರಾಗಿ ಮಾಡಿಸಿ, ತುಂಬ ನಿಧಾನವಾಗಿ ಮಾಡಿಸಿ. ಕತ್ತು ನಿಲ್ಲಲ್ಲ ಮಗುಗೆ, ನೀವು ಜಾರತ್ತೆ ಕೈಯಲ್ಲಿ ಸೋಪ್ ನೀರು ಜಾರತ್ತೆ ಮಗು ಕತ್ತ ಹತ್ರ ಎಲ್ಲ, ತುಂಬ ಹುಷಾರಾಗಿ ಈ ರೀತಿ ಹಿಡ್ಕೊಂಡು ಮಾಡಿಸ್ಬೇಕಾಗುತ್ತೆ. ತುಂಬ ಅದೊಂದು ಪ್ರೊಸೀಜರೇ ಬಂದು ತುಂಬ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ. ಮಗುಗೆ ಸ್ನಾನ ಮಾಡಿಸೋದು ತುಂಬ ಮುಖ್ಯ, ನಿದ್ದೆ ಮುಖ್ಯ, ಮಗುವಿನ ಬೆಳವಣಿಗೆಗೆ ಸ್ನಾನ ಮುಖ್ಯ. ಸೊ ಸ್ನಾನವನ್ನು ಚೆನ್ನಾಗಿ ಮಾಡಿಸಿ, ಸಂಜೆ ಟೈಮ್ 4-3.5 ಟೈಮಲ್ಲಿ ಮಾಡಿಸೋದು ತುಂಬ ಒಳ್ಳೆಯದು. ತುಂಬ ಕೋಲ್ಡ್ ಟೈಮ್ ಇದೆ ಅಂದರೆ ಒಂದು 11 ಗಂಟೆಗೆ ಮಾಡಿಸ್ಬಿಡಿ. ವಾತಾವರಣ ಚೆನ್ನಾಗಿದೆ ಅಂತಂದರೆ ಒಂದು 4-4:30 ಇಲ್ಲಾಂದರೆ 3:30-4 ಗಂಟೆ ಸಾಕು. ಎಳೆ ಬಿಸಿಲು ಸಿಗುತ್ತೆ 4 ಗಂಟೆಯಲ್ಲಿ ಸ್ನಾನ ಮಾಡಿಸಿದ್ರೆ ಮಗುಗೆ, 11 ಗಂಟೆಗೆ ಮಾಡಿಸಿದ್ರೆ ನಿಮ್ಮ ಮಗುಗೆ ಅಷ್ಟೊಂದು ಬಿಸಿಲು ಸಿಗಲ್ಲ. ಸೊ ನೋಡ್ಕೊಳ್ಳಿ, ನಿಮ್ಮ ಒಂದು ಬೆಳಗಿನ ಜಾವನೇ ಸಿಗುತ್ತೆ ಬಿಸಿಲು ಅಂತ ಹೇಳಿ ಬೆಳಗಿನ ಜಾವ ಮಾಡಿಸ್ಬೇಡಿ ಮಗುಗೆ. ಏನಿದ್ರು 11 ಗಂಟೆ ಬಿಸಿಲು ಹೆಕ್ಕೋ ಹೊತ್ತು, ಇಲ್ಲಾಂದರೆ ಇಳಿಯೋ ಟೈಮ್ ಅಂದರೆ 1:30 ಆ ಟೈಮ್ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಸೋಪ್ಸ್ ಆಗಲಿ, ಪೌಡರ್ಸ್ ಆಗಲಿ, ಯಾವುದೇ ಇದ್ರೂ ಬ್ರ್ಯಾಂಡೆಡ್ ತೊಗೊಳ್ಳಿ. ಸೋಪಲ್ಲೆಲ್ಲನೂ ಮಗುಗೆ ಫ್ರೆಂಡ್ಲಿ ಆಗಿರಬೇಕು. ಮತ್ತು ಶಾಂಪೂಸು ಅಷ್ಟೇ, ಕಣ್ಣು ಕೂಡ ಉರಿದೇ ಇರೋ ಥರ ಶಾಂಪೂಸ್ ಸಿಗುತ್ತೆ. ಡಾಕ್ಟರ್ಸನ್ನು ಕೇಳಿಬಿಟ್ಟು ಒಳ್ಳೆ ಬ್ರ್ಯಾಂಡೆಡ್ ತೊಗೊಳ್ಳಿ. ಅಡ್ವರ್ಟೈಸಲ್ಲೆಲ್ಲ ಕೊಟ್ಟು ತೋರಿಸ್ತಾರೆ ಅಂತ ಅದನ್ನೆಲ್ಲ ತೊಗೊಂಡು ಹಾಕೋಕ್ಬಿಡಿ. ಒಂದೊಂದು ತಿಂಗಳು ಒಂದೊಂದು ಮಗುಗೆ ಬಂದು ಟ್ರೈ ಮಾಡಬಾರ್ದು. ಸೊ ಹುಷಾರಾಗಿ ಮಕ್ಕಳನ್ನ ನೋಡ್ಕೋಬೇಕು. ಸೊ ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ. ಬಾತಿನ ವಿಷಯದಲ್ಲಿ ಟೇಕ್ ಕೇರ್ ಟಿಪ್ಸ್ ಇದು. ಸೊ ಖಂಡಿತವಾಗ್ಲೂ ಇದನ್ನೆಲ್ಲ ಫಾಲೋ ಮಾಡಿ, ಮಕ್ಕಳನ್ನ ಹುಷಾರಾಗಿ ನೋಡ್ಕೊಳ್ಳಿ. ಟೇಕ್ ಕೇರ್.